ಸಾವಿತ್ರಿ, ಇಲ್ಲಿ ನನ್ನ ಕಣ್ಣು ನೋಡು. ಹಲೋ ಮಿಸ್ಟರ್ ನರಸಿಂಹರಾವ್. ಓ ಹಲೋ ಡಾಕ್ಟರ್, ಹೇಗಿದ್ದೀರಾ ಈಗ? ಚೆನ್ನಾಗಿದ್ದೀನಿ. ನಿಮ್ ರಿಪೋರ್ಟ್ಸ್ ಬಂದಿದೆ, ರಿಮಾರ್ಕೆಬಲ್ ಇಂಪ್ರೂವ್ಮೆಂಟ್ಸ್. ಈಗಷ್ಟೇ ಡಾಕ್ಟರ್ ರೇವತಿ ಅವರಿಗೆ ಫೋನ್ ಮಾಡಿದ್ದೆ, ತುಂಬಾ ಖುಷಿ ಪಟ್ರು. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್ ರೇವತಿ ಅವರೇ ಹೇಳಿದ್ದಾರೆ ಯು ಕ್ಯಾನ್ ಬಿ ಡಿಸ್ಚಾರ್ಜ್ ಬೈ ಟುಮಾರೋ. ಡಿಸ್ಚಾರ್ಜ್ ಸಮಯ ರೆಡಿ ಮಾಡ್ಲಿಕ್ಕೆ ರಿಸೆಪ್ಷನ್ಗೆ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಇಟ್ಸ್ ಮೈ ಪ್ಲೆಷರ್. ಟೇಕ್ ಕೇರ್, ಬಾಯ್. ಸಾಹೇಬ್ರೇ, ವನಿತಾ ಇರೋ ಜಾಗನ ಪತ್ತೆ ಮಾಡಿದ್ದೀನಿ. ಶಬ್ಬಾಸ್! ಬಂಟ ಅಂದ್ರೆ ಹೇಗಿರ್ಬೇಕು? ಎಲ್ಲಿದ್ದಾಳೆ ಅವಳು? ಅದನ್ನ ಹೇಳೋ ಅಗತ್ಯ ಇಲ್ಲ ಅನ್ಸುತ್ತೆ. ನೀವು ಬರೋದ್ರೊಳಗಡೆ ಕೇಕ್ ಕತ್ತರಿಸ್ಬಿಡ್ಲ? ಅವೆಲ್ಲ ಏನು ಬೇಡ. ಅವಳ ಸ್ಟ್ರೈಟ್ ಫ್ಲಾಟ್ ಕರ್ಕೊಂಬಾ ಮೊದ್ಲಿದ್ದು ಜಾಗಕ್ಕ. ಹ್ಮ್, ಅಲ್ಲಿಗೆ. ಅವಳಿಂದ ಆಗ್ಬೇಕಾದ ಕೆಲಸ ಬಾಕಿ ಉಳಿದಿದೆ, ಅಲ್ಲಿಗೆ ಕರ್ಕೊಂಬಾ. ಸರಿ ಸಾಹೇಬ್ರೆ. ಅಣ್ಣ, ಹುಡುಕ್ದಾರೆ ಜಾಗನೇ ಇಲ್ಲಣ. ಆ ವನಿತಾ ನಾಯಿಂಗ್ಸ್ ಸಿಗ್ಲಿಲ್ಲಣ. ಉಸಿರು ಅಂತ ಇದ್ರೆ ಭೂಮಿ ಮೇಲೆ ನಿಂತಾಗ ತಾನೆ ಸರಿಯಾಗಿ ಹುಡುಕಿ ಬೈರಪ್ಪ ನೀನು. ಆ ಹೆಂಗ್ಸ್ ಸಿಗ್ದಿದ್ರು ಒಂದು ಸುಳು ಸಿಕ್ಕಿದಣ. ಏನಂತ? ಸೀತಾಪುರ್ ಜಮೀನ್ದಾರ್ ಭೀಮಣ್ಣ ಗೌಡ ಇದೇ ಬೆಂಗಳೂರಲ್ಲೇ ಉಳ್ಕೊಂಡಿದ್ದಾನಣ. ತಾಯೊಬ್ಬರನ್ನ ಅಟ್ಯಾಕ್ ಮಾಡೋ ದಿನ ಇಲ್ಲಿ ಬಂದಿದ್ದ. ಅವ್ನ ನಡವಡಿಕೆ ಯಾಕೋ ಅನುಮಾನ ಬರೋ ಥರ ಇದೆ. ನಮ್ಮ ಹುಡುಗರು ಅವನ ಮೇಲೆ ಕಣ್ಣಿಕ್ಕಿದ್ದಾರಣ. ಬರೀ ಕಣ್ಣಿಟ್ಟರೆ ಸಾಲದು. ಎತ್ತಾಕೊಂಬ, ವನಿತಾ ಅವಳಾಗೆ ಇಲ್ಲಿಗೆ ಬಂದಿಲ್ಲ. ಅವಳನ್ನ ಕರ್ಕೊಂಬಂದಿರೋದು ಭೀಮಣ್ಣ. ಭೀಮಣ್ಣಂಗೆ ಹೇಳಿರೋದು ಇನ್ನೊಬ್ಬರ್ಯಾರೋ ಇರ್ಬೇಕು. ಬಹಳ ದಿನದಿಂದ ಭೀಮಣ್ಣ ಹಿಟ್ ಲಿಸ್ಟ್ ಅಲ್ಲಿದ್ದ. ಇನ್ನು ಬಿಡಬಾರ್ದು. ಎತ್ತಾಕೊಂಬ. ಸಾವಿತ್ರಿ ನರಸಿಂಹನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅವನು ಅಷ್ಟೇ. ನಿಮ್ಮನೆ ಸೊಸೆ ಅನ್ಸ್ಕೊಳ್ಳೋದು ಕಡಿಮೆನೇನ್ರವ್ವ? ಅನ್ಸ್ಕೊಳ್ಳೋದು ಹೆಚ್ಚಲ್ಲ, ನಿಭಾಯಿಸೋದು. ನರ್ಮದನ್ ಸ್ಥಾನ ಯಾರು ತುಂಬಕ್ಕಾಗಲ್ಲ ಅನ್ಕೊಂಡಿದ್ವಿ, ಆದ್ರೆ ನರ್ಮದನೇ ಸಾವಿತ್ರಿ ರೂಪದಲ್ಲಿ ಬಂದಿದ್ದಾಳೆ. ನಮ್ಮ ಅದೃಷ್ಟ. ದೊಡ್ಡ ಮಾತು ಕಣ್ರವ್ವ. ಮತ್ತೆ ನಾಣಿಯಿಂದ ಫೋನ್ ಬಂದಿತ್ತು. ಇನ್ಸ್ಪೆಕ್ಟರ್ ಶಂಕರ್ ಅಂತ ಎನ್ಕ್ವೈರಿಗೆ ಬರ್ತಾ ಇದಾರಂತೆ. ಮನೆಯವ್ರನ್ನೆಲ್ಲರೂ ವಿಚಾರಣೆ ಮಾಡ್ಬೇಕಂತೆ. ಎಲ್ಲರೂ ಮನೆಯಲ್ಲೇ ಇರೋಕೆ ಹೇಳಿದ್ದಾರೆ. ಪೊಲೀಸ್ ಪಂಚನಾಮದ ಪ್ರಕಾರ ಮನೆ ಹಿಂದ್ಗಡೆ ಇರೋ ಮರದಿಂದ ಒಳಗಡೆ ಧುಮುಕಿದಾನೆ. ಸೆಕ್ಯೂರಿಟಿ ಗಾರ್ಡ್ ಮನೆ ಮುಂದ್ಗಡೆ ಇರೋವಾಗ ಹಿತ್ತಲಿನಿಂದ ಒಳಗಡೆ ನುಗ್ಗಿದಾನೆ. ಹಿತ್ತಲಿನಲ್ಲೂ ಒಂದು ಹೆಜ್ಜೆ ಗುರುತುಗಳು ಸಿಕ್ಕಿದೆ, ಅದು ವಿಶ್ವಂದೇ. ಆ ಇನ್ನೊಬ್ಬ ವ್ಯಕ್ತಿ ಕಾರಿಡಾರ್ ಮೂಲಕ ಮುಂದಿನ ಬಾಗಿಲಿಂದನೇ ಒಳಗಡೆ ಬಂದಿರಬೇಕು, ಅಥವಾ ಆ ವ್ಯಕ್ತಿ ಮನೆ ಒಳಗಡೆನೆ ಇದ್ದಿರಬೇಕು. ಹಗಲೆಲ್ಲ ಮಲಗಿರ್ತಾಳೆ, ರಾತ್ರಿ ಎಲ್ಲ ಎಚ್ಚರವಾಗಿರ್ತಾಳೆ. ಅಂದ್ರೆ ಆ ರಾತ್ರಿನೂ ಎಚ್ಚರವಾಗಿರ್ಲೇಬೇಕು. ವಿಶ್ವ ಅವತ್ತು ನರಸಿಂಹರಾವ್ ಮೇಲೆ ಗುಂಡಾರಿಸದ್ನಲ್ಲ, ಆ ರಾತ್ರಿ. ಅವತ್ತು ರಾತ್ರಿ ನನಗೇನು ನೆನಪಿಲ್ಲ. ನೆನಪಿಲ್ವಾ ಮೇಡಮ್? ಅಥವಾ ಅವತ್ ರಾತ್ರಿ ತಾನೇ ಮಗು ಚೆನ್ನಾಗಿ ನಿದ್ದೆ ಮಾಡಿ ನೀವು ಎಚ್ಚರ ಇಲ್ದಿರೋ ತರ ಮಲಗಿದ್ರ? ಇಲ್ಲ, ಮಗು ಎದ್ದಿತ್ತು, ಅದನ್ನ ಮಲಗಿಸ್ತಾ ಮಲಗಿಸ್ತಾ ನಾನು ಹಾಗೆ ತೂಕಡಿಸ್ಬಿಟ್ಟೆ. ತುಂಬಾ ಗಾಢವಾಗಿ ತೂಕಡಿಸ್ಬಿಟ್ರ? ಇಲ್ಲ, ಹೊರಗಿನ ಗಲಾಟೆಗೆ ನಂಗೆ ಎಚ್ಚರ ಆಗೋಯ್ತು. ಎಚ್ಚರ ಆಯ್ತು. ಇಲ್ಲ, ಮಗು ಅಳ್ತಿತ್ತು, ಅದನ್ನ ಸಮಾಧಾನ ಮಾಡಿ ಆಚೆ ಬರೋದು ಹೊತ್ತಾಗೋಯ್ತು. ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಏನಾಯ್ತು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು? ಯಾರಿಗೆ ಫೋನ್ ಮಾಡ್ತಿದ್ದೀರಾ? ನಮ್ಮ ಪುಣ್ಯ, ನೀನು ಮಜಾ ಮಾಡೋದು ಬಂದ್ಬಿಟ್ಟು ನನ್ನ ಹಣೆಲಿ ಹಾಕಿ ಹಣೆ ಬರ ಬರ್ದ್ಬಿಟ್ಟು ಹೋದೆ ಅಂತ ತಮ್ದೇನಾದ್ರು ಅಬ್ಜೆಕ್ಷನ್? ನಂದೇನು ಅಬ್ಜೆಕ್ಷನ್ ಇರುತ್ತೆ? ನಿಮ್ಮ ಮಗಳ ಹಣೆ ಮೇಲೆ ನೀವು ಆ ಅದೃಷ್ಟ ಬರೀದೇ ಇದ್ರೆ ಸಾಕು.